ಯುಕೆಜಿ ಮಗುವನ್ನ ಒಂದು ಖಾಸಗಿ ಶಾಲೆ ಫೇಲ್ ಮಾಡಿದೆ. ಏನಾದ್ರೂ ಹಕ್ಕಿಕತ್ತು ನಿಜಕ್ಕೂ ಫೇಲ್ ಆಗಿದೆಯಾ ಆ ಯುಕೆಜಿ ಮಗು, ಅಥವಾ ಸುಖಾಸುಮ್ನೆ ಫೇಲ್ ಮಾಡಿದಾರಾ? ಈ ವಿಚಾರವನ್ನು ನೋಡೋಣ. ಯುಕೆಜಿ ಮಗುನ ಫೇಲ್ ಮಾಡೋದಂದ್ರೆ ಏನ್ರಿ ಅರ್ಥ ಅಂತ ಅನ್ಸುತ್ತೆ. ಅಂತಹ ಒಂದು ಹೊಸ ವಿವಾದಕ್ಕೆ ಗುರಿಯಾಗಿದೆ ಸೆಂಟ್ ಜೋಸೆಫ್ ಚಾಮಿನೇಡ್ ಅಕಾಡೆಮಿ ಶಾಲೆ. ಆನೇಕಲ್ನಲ್ಲಿರುವಂಥ ಸೈಂಟ್ ಜೋಸೆಫ್ ಚಾಮಿನೇಡ್ ಅಕಾಡೆಮಿ ಶಾಲೆ ಇದು. ಯು ಕೆ ಜಿ ಓದ್ತಾ ಇದ್ದಂಥ 6 ವರ್ಷದ ನಂದಿನಿ ಎನ್ನುವ ಮಗುನ ಫೇಲ್ ಮಾಡಿದ್ದಾರೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಖಾಸಗಿ ಶಾಲೆ, ಈ ಮಗುವಿನ ಮೇಲೆ ಶಿಕ್ಷಕರದ್ದು ಇದೆಂಥ ದ್ವೇಷ. ಮಗುವನ್ನು ಫೇಲ್ ಮಾಡಿ ಶಾಲೆ ಸಾಧಿಸಿದ್ದಾದರೂ ಏನು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಸರ್ಕಾರದ ನಿಯಮ ಖಾಸಗಿ ಶಾಲೆಗಳಿಗೆ ಅನ್ವಯ ಆಗೋದಿಲ್ವಾ? ಖಾಸಗಿ ಶಾಲೆಗಳಿಗೆ ಮೂಗ್ದಾರ ಹಾಕೋರೇ ಇಲ್ವಾ? ಆಡಿದ್ದೆ ಆಟ ಮಾಡಿದ್ದೆ ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಮಾಟ ಅನ್ನೋ ಥರದಲ್ಲಿ ಖಾಸಗಿ ಶಾಲೆಗಳು ವರ್ತನೆ ಮಾಡ್ತಾ ಇದ್ದಾವ? ಆಟ ಆಡೋ ವಯಸ್ಸಿನ ಪುಟ್ಟ ಮಗುವನ್ನ ಫೇಲ್ ಮಾಡಿ ಏನ್ರಿ ಮಾಡ್ತಿದ್ದಾರೆ? ಅದೆಂಥ ವಿಕೃತ ಆನಂದ ಈ ಶಾಲೆಯವರಿಗೆ. ಆನೇಕಲ್ನ ದೀಪಹಳ್ಳಿಯಲ್ಲಿ ಯು ಕೆ ಜಿ ವಿದ್ಯಾರ್ಥಿನಿ ನಂದಿನಿ ಫೇಲ್ ಆದಂಥ ಮಗು. ಸ್ಕೂಲ್ ಮ್ಯಾನೇಜ್ಮೆಂಟ್ನ ಸಂಪರ್ಕಿಸಿದ್ದಾರೆ ಮಗುವಿನ ಪೋಷಕರು. ಈ ವಿಚಾರದಲ್ಲಿ ಯಾವುದೇ ಕ್ರಮ ಜರುಗಿಸದೆ ಮೌನಕ್ಕೆ ಶರಣಾಗಿದೆ ಖಾಸಗಿ ಶಾಲೆ. ನೀವು ಕೂಡ ನೋಡ್ತಾ ಇದ್ದೀರಿ 100 out of 160 ಸಬ್ಜೆಕ್ಟ್ ಅಪಿಯರ್ಡ್ 4 out of 4 ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅಪಿಯರ್ ಆಗಿದೆ ವಿದ್ಯಾರ್ಥಿನಿ ನಂದಿನಿ ಅನ್ನೋ ಮಗು. ರಿಸಲ್ಟ್ ನೋಡಿದರೆ ನೋಡ್ತಾ ಇದ್ದೀರಲ್ಲ ಫೇಲ್ ಪರ್ಸೆಂಟೇಜ್ ಎಷ್ಟಿದೆ? 62.50. ಎಸ್, 100 out of 160 ಅಂತ ಹೇಳಿದರೆ 62.50 ಕರೆಕ್ಟ್. ಆದರೆ ಫೇಲ್ ಅಂತ ಯಾಕ್ರಿ ಹಾಕ್ತಿದ್ದೀರಿ? ಈ ಬಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ನನ್ನ ಸಹೋದ್ಯೋಗಿ ಚಂದನ್ ಶರ್ಮಾ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಚಂದನ್, ಈ ಸುದ್ದಿ ನಿಜಕ್ಕೂ ಇದು ಖಾಸಗಿ ಶಾಲೆಯವರು ವಿಕೃತ ದ್ವೇಷದಿಂದ ಮಾಡಿದ್ದಾರಾ, ಅಚಾತುರ್ಯನ, ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ? ಹೌ ಡು ಯು ಅನಲೈಸ್ ಇಟ್? ಯು ಕೆ ಜಿ ಮಗುನ ಫೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ಏನರ್ಥ ಅನ್ನೋದು ಪ್ರಶ್ನೆ. ರಾಘವ ಸೂರ್ಯ, ನಾವು ಬಹುಶಃ ನಮ್ಮ ಲಾರ್ಡ್ ಮ್ಯಾಕ್ಯುಲೆ ನಮ್ಗೆಲ್ಲಾರ್ಗು ಕೊಟ್ಟು ಹೋದಂತ ಎಜುಕೇಶನ್ ಸಿಸ್ಟಮ್ಗೇನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನೇತ್ ಬೀಳ್ತಾ ಇದ್ದೀವಿ, ಜೋತ್ ಬೀಳ್ತಾ ಇದ್ದೀವಿ ಅಂತ ಅನ್ನಿಸ್ಬೇಕು. ನಾವು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತನಾಡುವಾಗ ಬ್ರಿಟಿಷರು ನಮಗೆ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನಾವೆಲ್ಲ ಗುಮಾಸ್ತರಾಗಿರ್ಬೇಕು ಅನ್ನುವ ಕಾರಣಕ್ಕೆ, ನಾವು ಇಷ್ಟಿಷ್ಟೇ ಓದಬೇಕು ಅನ್ನೋ ಕಾರಣಕ್ಕೆ ಅವ್ರದ್ದೇ ಆದಂತ ಎಜುಕೇಶನ್ ಸಿಸ್ಟಮ್ ತರ್ತದೆ. ನಾವು ಶತಮಾನಗಳು ಕಳೆದ್ರೂ ಕೂಡ, ದಶಕಗಳು ಕಳೆದ್ರೂ ಕೂಡ ಆ ಪದ್ಧತಿಗಳಿಂದ ಆಚೆ ಬಂದಿಲ್ಲ ಅನ್ನೋದು ಬಹಳ ದೊಡ್ಡ ವಿಪರ್ಯಾಸದ ಸಂಗತಿ. ಬಹಳ ಮುಖ್ಯವಾಗಿ ಏನು ಗೊತ್ತಾ, ಆ ಮಗು ಎಲ್ ಕೆ ಜಿ ಮಗು ರೀ, 6 ವರ್ಷದ ಮಗುಗೆ ಫೇಲ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಪಾಸ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಅದಕ್ಕೆ ನೀವು ಫೇಲ್ ಅನ್ನುವ ಈ ಕಾಂಪಿಟೇಟಿವ್ ನಾನ್ ಕಾಂಪಿಟೇಟಿವ್ ಯುಗದಲ್ಲಿ ಒಂದು ಹಣೆ ಪಟ್ಟಿಯನ್ನ ಅದರ ಹಣೆ ಮೇಲೆ ಹೊಡೆದ್ಬಿಟ್ಟು ನೀವು ಕಳಿಸ್ಬಿಟ್ರೆ ಆ ಮಗುವಿನ ಮಾನಸಿಕ ಸ್ಥಿತಿ ನಾಳೆ ಏನಾಗಿಬಿಡ್ಬಹುದು? ಇದೇ ಪ್ರಶ್ನೆಯನ್ನು ಶಾಲೆ ಕೇಳಿದ್ರೆ ಶಾಲೆಯವರು ಹೇಳ್ತಾರಂತೆ, ಅಲ್ಲಪ್ಪ ಬೇರೆ ಯಾವ ಪೇರೆಂಟ್ಸ್ಗಳಿಗೂ ಕೂಡ ಇದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ, ನಿಮ್ಗೇನ್ರಿ ಸಮಸ್ಯೆ ಅಂತ ಅಂದ್ರೆ. ನಾನು ವೆಸ್ಟರ್ನ್ ಮತ್ತು ಯುರೋಪಿಯನ್ ಎಜುಕೇಶನ್ ಸಿಸ್ಟಮ್ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಏನ್ ಹೇಳ್ಕೊಳ್ತಾರೆ ಅನ್ನೋದನ್ನ ಒಂದ್ ಸ್ವಲ್ಪ ಗಮನಿಸ್ತಾ ಇದ್ದೆ. ನೋಡಿ, 5.5 ವರ್ಷದವರೆಗೂ ಕೂಡ ಮಕ್ಕಳು ಆಟ ಆಡಿ ದೈಹಿಕವಾಗಿ ಮಾನಸಿಕವಾಗಿ ಬಹಳ ಸ್ವಸ್ಥವಾಗಿ ಇರಬೇಕಾದಂತ ಮತ್ತು ಮನಸ್ಸಿನ ಒಳಗೆ ಸ್ನೇಹಿತರನ್ನ ಮಾಡಿಕೊಳ್ಳುವ ಒಂದು ಹುಮ್ಮಸ್ಸನ್ನ ಕಲಿಸ್ಬೇಕಾದಂತ, ಜೊತೆಗೆ ಬದುಕಬೇಕಾದಂತ ಬೆರುಗುಗಳನ್ನ ಕಾಣಬೇಕಾದಂತ ಬದುಕು ಕಾಣಬೇಕಾದಂತ ಖುಷಿ ಕಾಣಬೇಕಾದಂತ ಆಟ ಕಾಣಬೇಕಾದಂತ ಮತ್ತು ಪ್ರೀತಿ ವಾತ್ಸಲ್ಯ ಮಮಕಾರ ಕಾಣಬೇಕಾದಂತ ವಯಸ್ಸು, 6 ವಯಸ್ಸಿನ ಕೂಸು. ಅದಕ್ಕೆ ನೀವು ಫೇಲ್ ಅಂತ ಹೊಡೆದು ಬಿಡ್ತೀರಿ, ಅದು ಮ್ಯಾಥ್ಸ್ ಅಲ್ಲಿ ಇದು, ರೈಮ್ಸ್ ಅಲ್ಲಿ ಇದು, ಇಂಗ್ಲಿಷ್ ಅಲ್ಲಿ ಇದು ಅಂತಂದ್ರೆ ಈ ಶಾಲೆ, ಶಾಲೆಯ ಆಡಳಿತ ಮಂಡಳಿ, ನಾವು ನೀವು ಬದುಕ್ತಾ ಇರುವ ವ್ಯವಸ್ಥೆ ಮತ್ತು ಸಮಾಜ. ಚಂದನ್, ಅದ್ರ ಜೊತೆಗೆ ಮತ್ತೊಂದು ವಿಚಾರ ಗಮನಿಸಿದ್ರೆ ಚಂದನ್, ಇಲ್ಲಿ
ಹಂಡ್ರೆಡ್ ಔಟ್ ಆಫ್ 160 62.50. ಹೌದು, ಯಾರ್ರಿ ನಾವು 6 ವರ್ಷದ ಮಕ್ಕಳಿಗೆ ಗ್ರೇಡ್ಸ್ ಕೊಡುವ ಹಂತಕ್ಕೆ ಬಂದ್ವೇನ್ರಿ? ಓ, 1.5 ಲಕ್ಷ ರೂಪಾಯಿ ಎಲ್ ಕೆ ಜಿಗೆ ಇವತ್ತು ಯು ಕೆ ಜಿಗೆ. ನಾವು ನಮ್ಮ ಪೋಷಕರನ್ನು ಕೇಳಬೇಕು, ಎಲ್ ಕೆ ಜಿಗೆ 1.75 ಲಕ್ಷ, ಯು ಕೆ ಜಿಗೆ ಇನ್ನೊಂದು 2.75 ಲಕ್ಷ, 1ನೇ ಕ್ಲಾಸ್ಗೆ ಇವತ್ತು 1.75 ಲಕ್ಷ, 2.5 ಲಕ್ಷ, ಅದರಲ್ಲಿ ಇನ್ನೊಂದು ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಮತ್ತು ಮಕ್ಕಳಿಗೆ ಈಗ 8ನೇ ವಯಸ್ಸಿನ ಮಕ್ಕಳಿಗೆ 10ನೇ ವಯಸ್ಸಿನ ಮಕ್ಕಳಿಗೆ ಕೋಡಿಂಗ್ ಹೇಳ್ಕೊಡೋದಂತೆ, 10ನೇ ವಯಸ್ಸಿನ ಮಕ್ಕಳಿಗೆ ಇನ್ನೊಂದೇನು ಹೇಳ್ಕೊಡೋದಂತೆ, ಮತ್ತೊಂದು ಹೇಳ್ಕೊಡೋದಂತೆ, ಎಲ್ಲಿ ಸೃಷ್ಟಿ ಮಾಡ್ತಿದ್ದೀವಿ ನಾವು? ಮೆಷಿನರಿಗಳನ್ನು ಸೃಷ್ಟಿ ಮಾಡ್ತಿದ್ದೀವ ಅಥವಾ ನಾವು ನಿಜವಾದಂತ ಸಂಸ್ಕಾರ ಉಳ್ಳಂತ ಮುಂದಿನ ಸರ್ವಾಂಗೀಣ ಅಭಿವೃದ್ಧಿ ಅನ್ನೋದು ಬಾಯಲ್ಲಿ ಮಾತ್ರ, ಹೆಸರಿಗೆ ಮಾತ್ರ ಅನ್ನೋದು ದಿಟವಾಗಿದೆ. ಇದು ಇದು ದಿಸ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್ ರಾಘವ ಸೂರ್ಯ. ಆ ಮಗುವಿಗೆ ಆಗಿರಬಹುದಾದಂತ ಆಘಾತ ಏನು ಅನ್ನೋದನ್ನ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಯಾನ್ ಈವನ್ ಇಮ್ಯಾಜಿನ್ 6 ವಯಸ್ಸಿನ ಮಗು ಫೇಲ್ ಅಂತ ಹಣೆಪಟ್ಟಿ ಕಟ್ಬಿಟ್ರೆ ಏನ್ರಿ, ವೇರ್ ಆರ್ ವಿ ಲಿವಿಂಗ್? ಎಲ್ರಿ ಬದುಕ್ತಿದೀವಿ, ವೇರ್ ಆರ್ ವಿ ಹೆಡಿಂಗ್ ಟುವರ್ಡ್ಸ್? ಈ ಪ್ರಶ್ನೆ ನಮ್ಮ ನಾವು ಕೇಳ್ಕೊಳ್ಳೋದ್ರ ಜೊತೆಗೆ ಇಡೀ ವ್ಯವಸ್ಥೆನ ಕೇಳ್ಬೇಕು. ನಿಜ, ಎವ್ರಿಬಡಿ ಹ್ಯಾಸ್ ಟು ಇಂಟ್ರಾಸ್ಪೆಕ್ಟ್. ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಚಂದನ್. ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.